ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂರಿ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಏನು ಹೇಳ್ತಾ ಇದೆಯಾ ಸಾಕ್ಷಿ? ಅತ್ತೆ ನಿನಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ರ? ನಿಮ್ಮ ಅತ್ತೆ ಮಾತ್ರ ಅಲ್ಲ ಅಕ್ಕ, ನಿನ್ನ ಮೈದುನನು ಹಾಗೆ ಮಾತಾಡಿದ್ರು. ನಮ್ಮಪ್ಪ ಆಡಿದ ಮಾತು ತಪ್ಪು, ನಮ್ಮಪ್ಪ ಮಾಡಿದ ಆರೋಪ ತಪ್ಪು, ನಮ್ಮಪ್ಪ ಕೋಪ ಮಾಡ್ಕೊಂಡಿದ್ದೆ ತಪ್ಪು. ಇಷ್ಟುದ್ದ ಲೀಸ್ಟ್ ಇದೆ ನಿಮ್ಮ ಅತ್ತೆ ಅವ್ರ ಹತ್ರ. ಸಾಕ್ಷಿ ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನೋಡು, ನಾನು ಮಾತಾಡ್ತೀನಕ್ಕ. ಯಾಕೆ ಮಾತಾಡ್ಬಾರ್ದು? ಮಾತೆತ್ತಿದ್ರೆ ಸಾಕು, ದೊಡ್ಡದಾಗ ನ್ಯಾಯ ಧರ್ಮ ಸತ್ಯ ಅಂತ ಭಾಷಣ ಬಗಿತಾರೆ ನಿಮ್ಮ ಅತ್ತೆಯವರು. ಅಂಥದ್ರಲ್ಲಿ ಮನೆಗೆ ಬಂದಿರೋರ ಹತ್ರ ಹೇಗೆ ನಡ್ಕೊಬೇಕು ಅಂತ ಗೊತ್ತಿಲ್ವಾ? ಬರೀ ಬೊಗಳೆ ಮಾತುಗಳು ನಿಮ್ಮ ಅತ್ತೆಯವ್ರದ್ದು, ಬರೀ ಸ್ವಾರ್ಥ. ಅವ್ರ ಮಗ, ಅವ್ರ ಮನೆ, ಅವ್ರ ಮರ್ಯಾದೆ, ಬರೀ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋ ಬಾವಿಲಿರೋ ಕಪ್ಪೆಗಳು ನೀವೆಲ್ಲರೂ. ಸಾಕ್ಷಿ ಪ್ಲೀಸ್, ಹಾಗೆಲ್ಲ ಸುಮ್ಮನಿರಕ್ಕ. ಯಾಕೆ ಮಾತಾಡ್ಬಾರ್ದು? ಬರೀ ಇತ್ತಾಣ್ವಾದ ಮಾಡೋ ನಿಮ್ಮ ಅತ್ತೆಗಿಂತ ಯಾವ್ದು ಸತ್ಯ ಯಾವ್ದು ಸರಿ ಅಂತ ಬರಿಗಣ್ಣಿಂದ ನೋಡೋ ನಾವುಗಳೇ ವಾಸಿ. ನಂಬಡ ನಿಮ್ಮ ಅತ್ತೆ ಅವ್ರನ್ನ. ನನ್ನ ಮನೆಯಲ್ಲೇ ನಿಂತ್ಕೊಂಡು ನನ್ನನ್ನೇ ಅಂತಿದ್ಯಾ ಅಂದ್ರೆ ನಿನಗೆಷ್ಟು ದುರಹಂಕಾರ ಇರಬೇಕು? ಇನ್ನೊಂದು ಮಾತು ಆಡಬಾರ್ದು ನೀನು. ಇದನ್ನೇ ಹೇಳಿದ್ದು ನ್ಯಾಯ ಇಲ್ಲ ಅಂತ. ಆಡೋ ಮಾತು ಸರಿ ಇದ್ರೆ ನಿಮ್ಮನೆ ಆದ್ರೇನು ನಮ್ಮನೆ ಆದ್ರೇನು, ಯಾಕೆ ಮಾತಾಡಬಾರ್ದು ಅಕ್ಕ? ಸಾಕ್ಷಿ, ತಪ್ಪು ಮಾಡ್ತಿದ್ಯಾ ನೀನು. ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ ನಮ್ಮಮ್ಮನ ಸ್ವಾರ್ಥಿ ಅಂತ? ನಮ್ಮಮ್ಮ ಬೊಗಳೇನಾ? ನಮ್ಮಮ್ಮನಿಗೆ ನ್ಯಾಯ ಗೊತ್ತಿಲ್ವಾ? ಗೊತ್ತಿಲ್ಲ. ವಾವ್ ಪದ್ಮಿನಿ ಅಕ್ಕ, ದೂರದಿಂದ ನಿಮ್ ಮನೆ ನೋಡಿ ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಆದ್ರೆ ಮನೆಗ್ ಬಂದ್ಮೇಲೆ ಗೊತ್ತಾಗಿದ್ದು ಬೇಳೆಕಾಳು. ಅಕ್ಕ, ನಾನು ನನ್ನ ತೀರ್ಮಾನನ ಬದಲಾಯಿಸಿದ್ದೀನಿ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ನಾನು ನಮ್ಮನೆಗೆ ಹೋಗಲ್ಲ.
ನಿಮ್ಮತ್ತೆ ಮಾತಲ್ಲಿ ಸತ್ಯದ ಸತ್ವ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟೆ ನಾನು ಈ ಮನೆಯಿಂದ ಹೊರಗಡೆ ಕಾಲಿಡೋದು ಮತ್ತೆವರ ವಿರುದ್ಧ ಮಾತಾಡ್ಕೊಂಡು ವಿರೋಧ ಕಟ್ಕೊಂಡು ಈ ಮನೆಯಲ್ಲಿ ಹೇಗಿರ್ತೀನಿ ಅಂತಲ್ವಾ ನಿನ್ನ ಪ್ರಶ್ನೆ ಪರೀಕ್ಷೆ ಮುಗಿಯುವವರೆಗೂ ಈ ಮನೆಯಲ್ಲೇ ಇದ್ದು ಪರೀಕ್ಷೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಬೇಕು ಅಂತ ನಿಮ್ಮ ಮತ್ತೆವರ ಬಾಯಿಂದನೇ ಬಂದಿದೆ ಇದಕ್ಕೆ ಸಾಕ್ಷಿ ಬೇಕಿಲ್ಲ ಪರೀಕ್ಷೆ ಮುಗಿಯುವವರೆಗೂ ನಾನು ಇಲ್ಲೇ ಇರ್ತೀನಿ ಬೇಡ ಅಂತ ನಿಮ್ಮ ಅತ್ತೆ ಅವರು ಹೇಳೋಕಾಗೋದಿಲ್ಲ ಹೇಳಿದ್ರೆ ಅವರ ಮಾತನ್ನ ಅವರೇ ತಪ್ಪದಾಗುತ್ತೆ ಅಲ್ವಾ ಆಂಟಿ ಬೇಡ ಅಂತ ಹೇಳಿಬಿಡ್ಲಿ ಅವರೇ ಒಪ್ಪಿಕೊಂಡಂಗಾಗುತ್ತೆ ಅವರ ಮಾತನ್ನ ಅವರು ತಪ್ಪತಾರೆ ಅಂತ ಎರಡು ವಾರ ಇದೆ ನನ್ನ ಪರೀಕ್ಷೆ ಎರಡು ವಾರದಲ್ಲಿ ನಿಮ್ಮ ಅತ್ತೆ ಆಡೋ ಮಾತುಕ್ಕೂ ಅವರ ನಡವಳಿಕೆಗೂ ಎಷ್ಟು ವ್ಯತ್ಯಾಸ ಇದೆ ಅವರ ಮಾತು ಬೊಗಳೆ ಅಂತ ಪ್ರೂವ್ ಮಾಡ್ಬಿಟ್ಟೆ ಹೋಗ್ತೀನಿ ಪದ್ಮಿನಿ ಅತ್ತೆ ನೋಡಿ ನೋಡಿ ಇವಳನ್ನ ಅಭಿರಾಮ್ ಅವರೇ ನಾನು ನಿಮ್ಮ ಮನೆಗೆ ಬಂದಿರೋ ಅತಿಥಿ ಅತಿಥಿಗಳನ್ನ ಹೇಗೆ ನೋಡ್ಕೊಂಬೇಕು ಅಂತ ನಿಮ್ಮಂತ ಸಂಸ್ಕಾರವಂತರಿಗೆ ನಾ ಹೇಳ್ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು ಈ ಮನೆಯಲ್ಲಿರೋ 15 ದಿನಗಳಲ್ಲಿ ಯಾರೊಬ್ಬರಾದರೂ ನನಗೆ ಅವಮಾನ ಮಾಡಿದ್ರೆ ಆಂಟಿ ಸೋತಾಗೆ ನನ್ನ ಹತ್ರ ಯಾರೇ ಕೋಪ ತೋರಿಸಿದ್ರು ಮಾತು ಬಿಟ್ರು ಆಂಟಿ ಸೋತಾಗೆ ಮನೆ ಬಿಟ್ಟು ಹೋಗು ಅಂತ ಬಾಯಿ ಮಾತಲಾಗ್ಲಿ ನಡವಳಿಕೆಲಾಗ್ಲಿ ತೋರಿಸಿದ್ರು ಆಂಟಿ ಸೋತಂಗೆ ಅಂತ ಪ್ರೂವ್ ಆಗುತ್ತೆ ನೆನಪಿರ್ಲಿ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ದೊಡ್ಡವರಿಗೆ ಹೇಗೆ ಗೌರವ ಕೊಡಬೇಕು ಅಂತಾನೂ ಹೇಳ್ಕೊಟ್ಟಿದ್ದಾರೆ ಸೌಜನ್ಯ ವಿನಯ ವಿಧೇಯತೆನೂ ಹೇಳ್ಕೊಟ್ಟಿದ್ದಾರೆ ಹಾಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ತಂದೆ ತಾಯಿ ಬಗ್ಗೆ ಈಯಾಳ್ಸ್ ಮಾತಾಡಿದ್ರೆ ಮನೆ ಮರ್ಯಾದಿಗೆ ಹಾನಿ ಆದ್ರೆ ವಾಪಸ್ ಹೇಗೆ ತಿರುಗಬೀಳಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ನಿಮ್ಮ ತಾಯಿ ಬಗ್ಗೆ ಎಷ್ಟು ಅಭಿಮಾನ ಇದೆಯೋ ಅಷ್ಟೇ ಪ್ರೀತಿ ಅಭಿಮಾನ ಬೇರೆಯವ್ರಿಗೂ ಅವ್ರ ತಂದೆ ತಾಯಿ ಬಗ್ಗೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ
ಮಾಡ್ಕೊಂಡಿಲ್ಲ ಅಂದ್ರೆ ಬರೋ 15 ದಿನಗಳಲ್ಲಿ ಮಾಡಿಸ್ತೀನಿ. ನನ್ನ ಒಳ್ಳೆತನ ಮಾತ್ರ ನೋಡಿದಿರಾ? ಇನ್ ಮುಂದೆ ನನ್ನ ಒಳ್ಳೆತನನ್ನು ನೋಡ್ತೀರಾ? ಜಗ್ಗು ಬಾವಾ, ನೀವು ನನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಿ, ಆದ್ರೆ ವಿಧಿ ನೋಡಿ ಹೇಗಿದೆ. ಹೊರಟಿದ್ದವಳನ್ನ ಬಲವಂತವಾಗಿ ಇನ್ನೂ 15 ದಿನ ಇಲ್ಲೇ ಇರುವಾಗ ಮಾಡಿಬಿಡ್ತು. ಎಲ್ಲರೂ ಮುಂದೆ ನಿಂತ್ಕೊಂಡು ಹೇಳ್ತಿದ್ದೀನಿ, ಕೇಳಿ ಬಾವಾ, ಈ ಮನೆಯಲ್ಲಿ ಇರಬೇಕಾದ ಅವಶ್ಯಕತೆ ಅನಿವಾರ್ಯತೆ ಯಾವುದು ನನಗಿಲ್ಲ. ಆದ್ರೆ ಆಂಟಿ ಮಾಡಿರೋ ಅವಮಾನಕ್ಕೆ, ಅವರು ಮಾತಾಡಿರೋ ತಪ್ಪು ಮಾತಿಗೆ ಉತ್ತರ ಕೊಡೋದಕ್ಕೆ ನಾನು ಇಲ್ಲಿ ಇರ್ತಿದ್ದೀನಿ. ಈ ಮನೆಯಲ್ಲಿರೋ ಯಾವೊಬ್ಬ ವ್ಯಕ್ತಿ ಕೂಡ ಮನೆ ಬಿಟ್ಟು ಹೋಗು ಅಂದ್ರು ಆ ಕ್ಷಣ ಹೊರಟೋಗ್ತೀನಿ. ಆಂಟಿನೇ ಅವ್ರು ಆಡಿರೋ ಮಾತಿನ ಪ್ರಕಾರ ಅವ್ರ ಮಾತನ್ನ ಅವರೇ ಉಳಿಸ್ಕೊಂಡಿಲ್ಲ ಅಂತ ಆಗುತ್ತೆ, ಆಗ ಆಂಟಿ ಸೋತಾಗುತ್ತೆ. ಅವ್ರು ಸೋತೆ ಅಂತ ಒಪ್ಕೊಂಬಿಡ್ಲಿ, ಈಗಲೇ ಈ ಕ್ಷಣನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಉತ್ತರ ಬರಲಿಲ್ಲ, ಮೌನಂ ಸಮ್ಮತಿ ಸೂಚಕಂ ಅಂತಾರೆ, ಸರಿ ಹಾಗಿದ್ರೆ ನಾ ಹೊರಡ್ತೀನಿ. ಅರ್ಥ ಮಾಡ್ಕೋ, ನಿಮ್ಮ ಅತ್ತೆಯವರು ಆವೇಶಕ್ಕಷ್ಟೇ ಮಾತಾಡ್ತಾರೆ, ಅದನ್ನ ನಡೆಸ್ಕೊಡೋ ಶಕ್ತಿ ಅವ್ರಿಗಿಲ್ಲ. ನ್ಯಾಯ ಸತ್ಯ ಅಂತ ಮಾತಾಡೋ ಅಧಿಕಾರ ಕೂಡ ಅವ್ರಿಗಿಲ್ಲ. ಸರಿ, ನಾನು ಹೊರಡ್ತೀನಿ. ಅತಿಥಿಗಳನ್ನ ಸತ್ಕರಿಸೋದು ಹೇಗೆ ಅಂತ ನಿನ್ನಿಂದ ನಾನು ಕಲ್ತ್ಕೋಬೇಕಾಗಿಲ್ಲ. ನನ್ನ ವಯಸ್ಸಲ್ಲಿ ಅರ್ಧ ವಯಸ್ಸಿಲ್ಲ ನಿನಗೆ, ನನ್ನ ಅನುಭವದಲ್ಲಿ ಅರ್ಧ ಅನುಭವ ಆಗಿಲ್ಲ ನಿನಗೆ. ನಿನಗಿಂತ ದೊಡ್ಡ ದೊಡ್ಡ 3 ಮಕ್ಕಳಿದ್ದಾರೆ ನನಗೆ. ನನ್ನ ಮುಂದೆ ಚೋಟುದ್ದ ಹುಡುಗಿ ನೀನು, ನನಗೆ ಸವಾಲ್ ಹಾಕ್ತೀಯಾ? ನನ್ನ ಜೀವನದಲ್ಲಿ ಸತ್ಯಕ್ಕೆ ನಾನು ಎಷ್ಟು ಮಹತ್ವ ಕೊಟ್ಟಿದ್ದೀನಿ ಅನ್ನೋದು ನಾನು ನಿನಗೆ ಹೇಳಬೇಕಾಗಿಲ್ಲ.
ಅದನ್ನ ಇವತ್ತು ಪ್ರೂವ್ ಮಾಡಬೇಕಾಗು ಇಲ್ಲ ಆದ್ರೆ ಪರೀಕ್ಷೆ ಮಾಡೋರು ನೆಪ ಪರೀಕ್ಷೆ ಏನು ಅನ್ನೋದು ಮಾತ್ರ ಮುಖ್ಯ ಈ ಸವಾಲು ನನಗೆ ಒಪ್ಪಿಗೆ ಇದೆ ನೆಪದಲ್ಲಾದರೂ ಎಲ್ರಿಗೂ ಗೊತ್ತಾಗಿ ನನ್ನ ಸತ್ಯ ಎಷ್ಟು ನ್ಯಾಯ ಎಷ್ಟು ಅಂತ ಪರೀಕ್ಷೆ ಎದುರಿಸೋರ್ಗೂ ಸತ್ವ ಇರಬೇಕು ಪರೀಕ್ಷೆ ಮಾಡೋರ್ಗೂ ಸತ್ವ ಇರಬೇಕು ನನ್ನನ್ನ ಸೋಲ್ಸೋ ಬರಾಟೆಲಿ ನೀನ್ ಸೋತ ಹೋಗ್ತೀಯ ಸಾಕ್ಷಿ ನಿನ್ನ ಗೌರವಕ್ಕೆ ನಿನ್ನ ಅತಿಥಿ ಧರ್ಮಕ್ಕೆ ನಾನು ಕೊಟ್ಟಿರೋ ಮಾತಿಗೆ ಈ ಮನೆಯಲ್ಲಿ ಯಾವುದಕ್ಕೂ ಚ್ಯುತಿ ಬರೋದಿಲ್ಲ ನಾನು ಕೊಟ್ಟಿರೋ ಮಾತಿಗೆ ಈ ಮನೆಯಲ್ಲಿ ಯಾವುದಕ್ಕೂ ಚ್ಯುತಿ ಬರೋದಿಲ್ಲ ಇದು ನಾನು ಈ ಕಾವೇರಮ್ಮ ಕೊಡ್ತಿರೋ ಮಾತು ಇದು 15 ದಿನ ಅಲ್ಲ 15 ವರ್ಷ ಅಲ್ಲ ಇನ್ನ 15 ಜನ್ಮ ಎತ್ತು ಬಂದ್ರು ಈ ಕಾವೇರಮ್ಮ ಸುಳ್ಳು ಆಡೋದಿಲ್ಲ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ನ್ಯಾಯಕ್ಕೆ ಅನ್ಯಾಯ ಮಾಡೋದಿಲ್ಲ ಇದಕ್ಕೆ ಮನೆಯಲ್ಲಿರೋ ಪ್ರತಿಯೊಬ್ಬರು ಸಾಕ್ಷಿ ಸಮಯ ಶುರುವಾಗಿದೆ ಇನ್ನು 15 ದಿನ ನಿನ್ನ ಸಮಯನು ಮುಗಿಯುತ್ತೆ ಇನ್ನ 15 ದಿವಸ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇಲ್ಲಿವರೆಗೂ ಸಾಕ್ಷಿ ನಮ್ಮ ಪದ್ಮಿನಿ ತಂಗಿ ಆಗಿದ್ಲು ನಮ್ಮ ಮನೆ ಹುಡುಗಿ ಅನ್ನೋ ಭಾವ ಇತ್ತು ಆದರೆ ಇವತ್ತಿಂದ ಅವಳೊಬ್ಬಳು ನಮ್ಮ ಮನೆಯಲ್ಲಿ ಅತಿಥಿ ಅಷ್ಟೇ ನನ್ನ ಪ್ರತಿಸ್ಪರ್ಧಿ
ಅವಳ ಆತಿಥ್ಯಕ್ಕೆ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕಾಗಿರೋದು ನಿಮ್ಮಗಳ ಜವಾಬ್ದಾರಿ. ಹಾಗೆ ಮಂಜುಗೂ ಅಖಿಲನ್ಗೂ ಹೇಳಿಬಿಡಿ.